ಗೌರವಾನ್ವಿತ ತಾಲೂಕಿನ ಎಲ್ಲ ನನ್ನ ಬಂಧುಗಳೇ ನಾಳಿದ್ದು ನಡೆಯಲಿರುವ ನನ್ನ ತಾಲೂಕಿನ ಉಪಚುನಾವಣೆಯಲ್ಲಿ ನನ್ನ ಪರವಾಗಿ ಮತ ಕೇಳಲು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅವರ ಜೊತೆನಲ್ಲಿ ಉಪ ಮುಖ್ಯಮಂತ್ರಿಗಳು ಈ ಭಾಗದಲ್ಲಿ ಬಹಳ ಮುತುವರ್ಜಿ ವಹಿಸಿ ಸರ್ಕಾರದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂತ ಡಿ ಕೆ ಶಿವಕುಮಾರ್ ಅವರು ಅವರ ಜೊತೆ ನನ್ನ ಎಲ್ಲ ಸರ್ಕಾರದ ಸಚಿವರುಗಳು ಶಾಸಕರು ಬಹಳಷ್ಟು ಜನ ಪಕ್ಷದ ಮುಖಂಡರುಗಳು ಪದಾಧಿಕಾರಿಗಳು ಎಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಬಹಳ ಒಳ್ಳೆಯ ದಿನ ಅಂತ ಅಂದುಕೊತೀನಿ ಸಾವಿರಾರು ಜನ ಊರು ಊರುಗಳಿಂದ ಇವತ್ತು ಬಂದು ಜಾಗ ಸಿಗ್ತಾ ಇಲ್ಲ ಎಲ್ಲ ನನಗೆ ಫೋನ್ಗಳು ಬರ್ತಾವೆ ರಸ್ತೆ ಉದ್ದಕ್ಕೂ ಈ ಕಡೆ ಆ ಕಡೆ 4-5 ಕಿಲೋಮೀಟರ್ ಜಾಮ್ ಆಗಿದೆ ಅಂತ ಹೇಳಿ ನಾವು ಮಳೆ ಬರ್ತಾ ಇತ್ತು ಜಾಗ ಸರಿಯಾಗಿ ವ್ಯವಸ್ಥೆ ಆಗಿರಲಿಲ್ಲ ಅಲ್ಲೇ ದೂರ ಆಗುತ್ತೆ ಟೌನ್ ಹತ್ರ ಮಾಡಬೇಕು ಅಂತ ಈ ಜಾಗ ಸೆಲೆಕ್ಟ್ ಮಾಡಿದ್ವಿ ಇದರ 4ರಷ್ಟು ಜನ ಬಸ್ಸಲ್ಲೇ ಕುಂತಿದ್ದಾರೆ ಅಂತ ಗೊತ್ತು ನನಗೆ ಆದರೂ ಕೂಡ ಈ ವೇದಿಕೆ ಮುಖಾಂತರ ಒಂದು ಸಂದೇಶವನ್ನು ಕೊಡಬೇಕು ಈ ತಾಲೂಕಿನಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಬಂಧುಗಳೇ ನಮಗೆ ಬಹಳ ದೊಡ್ಡ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಗಂಗಾ ರಾಜರು ಈ ಆಳದಂತ ಈ ನಾಡು ಇತ್ತೀಚಿನ ದಿನಗಳಲ್ಲಿ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿಕೊಳ್ತಾ ನಮ್ಮ ಸಾರ್ವಜನಿಕ ಬದುಕನ್ನು ನಾನು ಪ್ರಾರಂಭ ಮಾಡಿದೆ ಬಂಧುಗಳೇ ನಿಮ್ಗೆ ಗೊತ್ತಿದೆ ನಾನು 4-5 ಬಾರಿ ಶಾಸಕನಾದರೂ ಕೂಡ ನನ್ನ ರಾಜಕೀಯ ಬದುಕು ಸ್ಥಿರವಾಗಿ ಒಂದು ಕಡೆ ನೆಲೆ ನಿಲ್ಲಕ್ಕೆ ಆಗಲಿಲ್ಲ ಅದಕ್ಕೆ ಸಂದರ್ಭ ಸನ್ನಿವೇಶಗಳನ್ನು ನಾನೇನು ದೂರುವುದಿಲ್ಲ ನನ್ನ ಯಾವುದೇ ರಾಜಕೀಯ ನಿರ್ಣಯಗಳು ಈ ತಾಲೂಕಿನ ಜನರ ಹಿತಕ್ಕಾಗಿ ನನ್ನ ತಾಲೂಕಿನ ಜನರ ಬದುಕನ್ನು ಕಟ್ಟಲಿಕ್ಕಾಗಿ ನನ್ನ ಜನರ ಜೀವನವನ್ನು ಉತ್ತಮ ಮಾಡಲಿಕ್ಕಾಗಿ ಅಂತೇಳಿ ನನಗೆ ಹೆಮ್ಮೆ ಇದೆ ಆದರೆ ಕಳೆದ 6-7 ವರ್ಷಗಳಿಂದ ಸತತವಾಗಿ 2 ಸೋಲು ಮನುಷ್ಯನ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತದೆ ಸೋತ್ರೆ ಪರವಾಗಿಲ್ಲ ಆದರೆ ಯಾವ ಕಾರಣಕ್ಕೆ ಸೋತ್ವಿ ಅಂತ ಯೋಚನೆ ಮಾಡಿದ್ರೆ ನಾನು ಆ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ ಈ ಕ್ಷೇತ್ರದ 2 ಬಾರಿ ಶಾಸಕರಾದಂಥ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿನೂ ಆಗಿದ್ದರು ಆದರೆ ಇವತ್ತು ಕ್ಷೇತ್ರವನ್ನು ಬೇಡ ಅಂತೇಳಿ ತೊರೆದು ಅವರು ಮಂಡ್ಯಕ್ಕೆ ಹೋಗಿದ್ದಾರೆ ಮತ್ತೆ ಅದೇ ಕ್ಷೇತ್ರಕ್ಕೆ ಅವರ ಮಗನನ್ನು ತಂದು ನನ್ನ ವಿರುದ್ಧ ಚುನಾವಣೆ ನಿಲ್ಲಿಸಿದ್ದಾರೆ ಬಂಧುಗಳೇ ನಾನು ಈ ಕುಮಾರಸ್ವಾಮಿ ಕುಟುಂಬಕ್ಕೆ ಏನು ಅನ್ಯಾಯ ಮಾಡಿದ್ದೆ ನನ್ನ ಮೇಲೆ ಯಾಕೆ ಇವರು ಮುಗಿಬಿಡ್ತಾರೆ ಅಂತ ಗೊತ್ತಿಲ್ಲ ಒಂದ್ಸಾರಿ ಅನಿತಾ ಕುಮಾರಸ್ವಾಮಿ ಅವರು ಬಂದು ನಿಂತ್ಕೋತಾರೆ ಆಮೇಲೆ ಕುಮಾರಸ್ವಾಮಿಯವರೇ ಬಂದು 2 ಸಾರಿ ನಿಂತ್ಕೋತಾರೆ ಈಗ ಅವ್ರ ಮಗ ಬಂದು ನಿಂತ್ಕೋತಾನೆ ಆದರೆ ನಾನು ಎಷ್ಟು ದಿವಸ ಅಂತೇಳಿ ಇವ್ರ ವಿರುದ್ಧ ಹೋರಾಟ ಮಾಡೋದು ನಿಮಗೆ ಗೊತ್ತು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು BJPಯಲ್ಲಿದ್ದೆ ಅವರು ಜನತಾದಳ ಎರಡೂ ಸೇರಿ ಪಾರ್ಲಿಮೆಂಟ್ ಚುನಾವಣೆನ ಒಟ್ಟಿಗೆ ಎದುರಿಸಿದ್ವಿ ನನಗೆ ಅಷ್ಟು ವರ್ಷ ಅವರು ನನ್ನ ರಾಜಕೀಯ ಜೀವನದಲ್ಲಿ ವಿರುದ್ಧನೇ ಇದ್ದರು ಏನೋ ನಾವಿಬ್ಬರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ 136 ಸೀಟ್ ಇದ್ದಾರೆ ಸುಭದ್ರವಾದ ಸರ್ಕಾರ ಇದೆ ಪಾರ್ಲಿಮೆಂಟಲ್ಲಿ ಒಟ್ಟಾಗಿ ಹೋಗ್ಬೇಕಂತೇಳಿ ಹೋದೆ ಆವಾಗ ಅವರು ನನಗೆ ಮಾತು ಕೊಟ್ಟಿದ್ದರು ನೀನು ಚನ್ನಪಟ್ಟಣ ಮುಂದಿನ ದಿನಗಳಲ್ಲಿ ನಾನು ನೋಡ್ಕೋಬೇಕು ಅಂತೇಳಿ ಅವರು ಮಂಡ್ಯಕ್ಕೆ ಹೋಗ್ತಾರೆ ಅಂತೇಳಿ ಆದರೆ ಈ ಚುನಾವಣೆಯಲ್ಲಿ ಆದರೂ ಅವರು ಗೆದ್ದರು ಅವರ ಭಾವ ಡಾಕ್ಟರ್ ಮಂಜುನಾಥ್ ಅವರು ಈ ಕ್ಷೇತ್ರದಲ್ಲಿ ಗೆದ್ದರು ಆದರೆ ನನ್ನ ಬಗ್ಗೆ ಅವರು ಸರಿಯಾದಂಥ ಉತ್ತರವನ್ನು ಕೊಡಲಿಲ್ಲ ನನಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ
ಈಗಬಾ ಆಗಬಾ ನೋಡೋಣ ಇನ್ನು ಚುನಾವಣೆ ಮುಂದೆ ಇದೆ ಅಂತ ತಳ್ಕೊಂಡು ಬಂದರು ನನ್ನ ರಾಜಕೀಯ ಬದುಕು ಅತಂತ್ರ ಆಗೋಗ್ತಾ ಇದೆ ಎಲ್ಲೋ ನನಗೆ ಇವರು ಖಂಡಿತ ನನ್ನನ್ನ ರಾಜಕೀಯದಲ್ಲಿ ಹಳೆಯಲ ದ್ವೇಷವನ್ನು ಇಟ್ಕೊಂಡು ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ಈಗೇನು ಡಿ ಕೆ ಸುರೇಶ್ ಅವರು ಮಾತಾಡಿದ್ರಲ್ಲ ಎಲ್ಲ ಒಕ್ಕಲಿಗರ ನಾಯಕರನ್ನು ಯಾವ ಥರ ಮುಗಿಸಿದ್ರು ಅಂತ ನಾನೊಬ್ಬ ಅರ್ಕೆಯ ಕುರಿ ಆಗೋಗ್ತೀನಿ ಅಂತ ಹೇಳಿ ಆತಂಕಗೊಂಡು ನಾನು ಕೊನೆಯ ದಿನ ತನಕ ಕಾದು ಕೊನೆಗೆ ನನ್ನ ಮಾತೃಪಕ್ಷ ಕಾಂಗ್ರೆಸ್ನ ಬಾಗಲು ತಟ್ಟಬೇಕಾಗಿತ್ತು ನಿಮಗೆಲ್ಲ ಗೊತ್ತಿದೆ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ನಾವೆಲ್ಲ ಅವರ ಮನೆಗೆ ನಾನೇ ಹೋಗಿ ಮನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಮಾತಾಡಿ ನನ್ನನ್ನು ಪಕ್ಷಕ್ಕೆ ಸೇರಿಕೊಂಡ್ರು ಟಿಕೆಟ್ ಕೊಟ್ಟರು ಇವತ್ತು ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ಬಂದಿದ್ದೇನೆ ನನ್ನ ಸಂಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ನನ್ನ ಕೈ ಹಿಡಿತು ನನ್ನ ಮಾತೃಪಕ್ಷ ಕೈ ಹಿಡಿತು ಅನ್ನೋದನ್ನು ನಾನು ನನ್ನ ರಾಜಕೀಯ ಬದುಕಿನಲ್ಲಿ ಯಾವತ್ತೂ ಮರೆಯುವುದಿಲ್ಲ ಅಂತೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಕುಮಾರಸ್ವಾಮಿಯವರು ಮಗನನ್ನು ಮತ್ತೆ ಇಲ್ಲಿ ತರ್ತಕ್ಕಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಅವರು ಅವ್ರ ಪ್ಲ್ಯಾನ್ ಪ್ರಕಾರನೇ ಮಗನನ್ನು ತಂದು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆಗೊಂಡಿದ್ದಾರೆ ಬಂಧುಗಳೇ ಇವತ್ತು ನಿಮಗೆಲ್ಲ ಸವಿಸ್ತಾರವಾಗಿ ಎಲ್ಲ ವಿಚಾರವೂ ಗೊತ್ತಿದೆ ಇವತ್ತೆಲ್ಲ ಚರ್ಚೆ ಆಗಿದೆ ಹಳ್ಳಹಳ್ಳಿಯಿಂದಲೂ ಬಂದು ನಾವು ಮಾತಾಡಿದ್ದೀವಿ ಕುಮಾರಸ್ವಾಮಿಯವರು ಈ ತಾಲೂಕನ್ನು ಒಂದು ಸ್ಪ್ರಿಂಗ್ ಬೋರ್ಡ್ ಥರ ಯೂಸ್ ಮಾಡಿಕೊಂಡ್ರು ಈ ತಾಲೂಕಿನ ಜನಸಾಮಾನ್ಯರ ಬಗ್ಗೆ ಅವರು ಯಾವುದೇ ಕೆಲಸವನ್ನು ಈ ತಾಲೂಕಿನ ಅಭಿವೃದ್ಧಿಯನ್ನು ಕಿಂಚಿತ್ತೂ ಮಾಡಿಲ್ಲ ಅಂತೇಳಿ ನಾವೆಲ್ಲ ಘಂಟಾಘೋಷವಾಗಿ ಇವತ್ತು ಹೇಳ್ತಾ ಇದ್ದೀವಿ ಕುಮಾರಸ್ವಾಮಿಯವರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಈ ತಾಲೂಕಿನ ಜನ ಮುಖ್ಯಮಂತ್ರಿಯಾಗಿ ಏನೂ ಮಾಡಿಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಚನ್ನಪಟ್ಟಣ ಟೌನ್ನಲ್ಲಿ ಇವತ್ತು ನಡೆದಾಡೋಕ್ಕಾಗಲ್ಲ ರಸ್ತೆಗಳೆಲ್ಲ ಹಾಳಾಗೋಗಿದೆ ಚನ್ನಪಟ್ಟಣದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ ಚನ್ನಪಟ್ಟಣ ಟೌನ್ ಯು ಜಿ ಡಿ ಆಗಿಲ್ಲ ಚನ್ನಪಟ್ಟಣದ ಕಸ ಸಮಸ್ಯೆ ಚನ್ನಪಟ್ಟಣದ ಒಂದು ಪಾರ್ಕ್ ಆಗಿಲ್ಲ ಒಂದು ಈಗ 108 ಸಮಸ್ಯೆಗಳ ಭವಿಷ್ಯ ಇದೆಲ್ಲ ಈ ಸಮಸ್ಯೆಗಳು ರಿಪೇರಿ ಮಾಡಬೇಕಾದ್ರೆ ಈ ಒಂದು 3.5 ವರ್ಷ ಬೇಕಿರೋಪ್ಪ ಅಷ್ಟು ಸಮಸ್ಯೆ ಅಂದರೆ ಅವ್ರು ಕೇರ್ಲೆಸ್ ಆಗ್ದು ಚನ್ನಪಟ್ಟಣಕ್ಕೆ ಬರಲಿಲ್ಲ ಅವರು ಇನ್ನು ಹಳ್ಳಿಗಡ ಪ್ರದೇಶದಂತೂ ಹೋಗಲೇ ಇಲ್ಲ ಯಾರೋ ನೀರಾವರಿ ಯಾವುದೋ ಒಂದು ಶಿಂಶಾ ನದಿಗೆ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ರೆ ಅದನ್ನು ನಾವು ನಮ್ಮ ಕಷ್ಟಕಾಲದಲ್ಲಿ ರೈತರಿಗೆ ತೊಂದರೆ ಆಗುತ್ತೆ ಅಂತೇಳಿ ಕಷ್ಟಪಟ್ಟು ಸೋರ್ಸ್ ಹುಡುಕಿ ಈ ತಾಲೂಕನ್ನ ನೀರಾವರಿಗೆ ಪ್ರಯತ್ನ ಪಟ್ಟರೆ ಅದನ್ನು ಕ್ರೆಡಿಟ್ ನಾವು ತಗೊಳ್ಬೇಕು ಅಂತ ದೇವೇಗೌಡರು ಕುಮಾರಸ್ವಾಮಿ ಶತಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾನು ಒಂದು ಹೇಳ್ತೀನಿ ಕುಮಾರಸ್ವಾಮಿ ಅವರಿಗೆ ನೀವು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ನೀವು ರಾಮನಗರ ಜಿಲ್ಲೆಯ ನೀರಾವರಿ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ ಚನ್ನಪಟ್ಟಣ ತಾಲೂಕು ನೀರಾವರಿ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ ಯಾವುದಾದ್ರು ಒಂದೇ ಒಂದು ಕಡತದಲ್ಲಿ ಈ ತಾಲೂಕಿನ ಬಗ್ಗೆ ಈ ಜಿಲ್ಲೆ ಬಗ್ಗೆ ಈ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ತಾವು ಚಿಂತನೆ ಮಾಡಿದರೆ ಇವತ್ತು ನೀವು ಹಳ್ಳಹಳ್ಳಿನ ಅಳಿಬೇಕಾಗಿರಲಿಲ್ಲ ಇವತ್ತು ದುರಂತ ಅಂದರೆ ಇವತ್ತು ಮನೆ ಮಂದಿಯೆಲ್ಲ ಊರೂರಿಗೆ ಹೋಗ್ತಾ ಇದ್ದಾರೆ ಈ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಕುಮಾರಸ್ವಾಮಿ ಅವರುಗಳಿಗೆ ಹಳ್ಳಿಗಳ ದರ್ಶನ ಆಗ್ತಾ ಇದೆ ಬಂಧುಗಳೇ ಇವತ್ತು ನಾನು ಏನು ಹೇಳಬೇಕಂತಾನೆ